ಎಂಟನೇ ತರಗತಿಯ ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ಆಡಿಯೋದಲ್ಲಿ ನೋಡೋಣ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಡಿದು ಹಾಳೆಗಳನ್ನಾಗಿ ಮಾಡುವುದು ಉತ್ತರವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಆಪ್ಷನ್ಗಳು ಆಪ್ಷನ್ ಎ ಸತು ಆಪ್ಷನ್ ಬಿ ಫಾಸ್ಫರಸ್ ಆಪ್ಷನ್ ಸಿ ಸಲ್ಫರ್ ಆಪ್ಷನ್ ಡಿ ಆಕ್ಸಿಜನ್ ಸರಿ ಉತ್ತರ ನಾವು ನೋಡ್ತಾ ಇದ್ದೀವಿ ಆಪ್ಷನ್ ಎ ಸತು ಆಗುತ್ತೆ ಪ್ರಶ್ನೆ ಎರಡು ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಇದೆ ಎ ಎಲ್ಲ ಲೋಹಗಳು ತನ್ನೇ ಗುಣ ಹೊಂದಿವೆ ಬಿ ಎಲ್ಲ ಅಲೋಹಗಳು ತನ್ನೇ ಗುಣ ಹೊಂದಿವೆ ಸಿ ಸಾಮಾನ್ಯವಾಗಿ ಲೋಹಗಳು ತನ್ನೇ ಗುಣ ಹೊಂದಿವೆ ಡಿ ಕೆಲವು ಅಲೋಹಗಳು ತನ್ನೇ ಗುಣ ಹೊಂದಿವೆ ಉತ್ತರವನ್ನು ನಾವು ಇಲ್ಲಿ ಗಮನಿಸ್ಬೋದು ಆಪ್ಷನ್ ಸಿ ಸಾಮಾನ್ಯವಾಗಿ ಲೋಹಗಳು ತನ್ನೇ ಗುಣ ಹೊಂದಿವೆ ಇನ್ನು ಪ್ರಶ್ನೆ ಮೂರನ್ನು ನಾವಿಲ್ಲಿ ಗಮನಿಸ್ಬೋದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಎ ಫಾಸ್ಫರಸ್ ಒಂದು ಡ್ಯಾಶ್ ಅಲೋಹವಾಗಿದೆ ಫಾಸ್ಫರಸ್ ಒಂದು ಹೆಚ್ಚು ಕ್ರಿಯಾಶೀಲ ಅಲೋಹವಾಗಿದೆ ಬಿ ಲೋಹಗಳು ಡ್ಯಾಶ್ ಮತ್ತು ಶಾಖಗಳ ಡ್ಯಾಶ್ ವಾಹಕಗಳಾಗಿವೆ ಲೋಹಗಳು ವಿದ್ಯುತ್ ಮತ್ತು ಶಾಖಗಳ ಉತ್ತಮ ವಾಹಕಗಳಾಗಿವೆ ಸಿ ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಶ್ ಕ್ರಿಯಾಶೀಲವಾಗಿದೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ ಇನ್ನು ಪ್ರಶ್ನೆ ಡಿಯನ್ನು ಗಮನಿಸಬಹುದು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಡ್ಯಾಶ್ ಅಂತ ಕೇಳಿದರೆ ಸಾಮಾನ್ಯವಾಗಿ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಅಲ್ಲಿ ಬಿಡುಗಡೆ ಆಗುವಂಥ ಅನಿಲ ನಾವು ಗಮನಿಸ್ಬೋದು ಹೈಡ್ರೋಜನ್ ಅನಿಲ ಇನ್ನು ಪ್ರಶ್ನೆ ನಾಲ್ಕು ಸರಿ ಇದ್ದರೆ ಸ ಎಂದು ತಪ್ಪಿದ್ದರೆ ತ ಎಂದು ಗುರುತು ಮಾಡಿ ಅಂತ ಇಲ್ಲಿ ಒಂದು ಪ್ರಶ್ನೆ ಇದೆ ಒಂದೊಂದಾಗಿ ನೋಡೋಣ ಎ ಅದರಲ್ಲಿ ಪ್ರಶ್ನೆ ಎ ಅನ್ನು ಗಮನಿಸಿದಾಗ ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ ತಪ್ಪು ಬಿ ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ ಸರಿ ಸಿ ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ತಪ್ಪು ಡಿ ಕಲ್ಲಿದ್ದಲನ್ನು ತಂತಿಗಳಾಗಿ ಮಾರ್ಪಡಿಸಬಹುದು ತಪ್ಪು ಇನ್ನು ಪ್ರಶ್ನೆ ಇದು ಈ ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ ಈ ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಲಿಕ್ಕೆ ಹೇಳಿದ್ದಾರೆ ಒಂದಾಗಿ ನೋಡೋಣ ಲಕ್ಷಣಗಳು ಮೊದಲಿಗೆ ಗೋಚರತೆ ಲೋಹಗಳು ಹೊಳೆಯುತ್ತವೆ ಅಲೋಹಗಳು ಹೊಳೆಯೋದಿಲ್ಲ ಎರಡನೇದು ಕಠಿಣತೆ ಲೋಹಗಳು ಕಠಿಣವಾಗಿದ್ದಾವೆ ಅಲೋಹಗಳು ಮೃದುವಾಗಿದ್ದಾವೆ ಮೂರನೇದು ಕುಟ್ಯತೆ ಲೋಹಗಳು ಕುಟ್ಯತೆ ಗುಣವನ್ನು ಹೊಂದಿದ್ದು ಅಲೋಹಗಳು ಕುಟ್ಯವಲ್ಲ ಅಂತ ನಾವಿಲ್ಲಿ ಗಮನಿಸಬಹುದು ಇನ್ನು ನಾಲ್ಕನೇದು ತನ್ಯತೆ ಲೋಹಗಳು ತನ್ನೆ ಗುಣ ಹೊಂದಿವೆ ಅಲೋಹಗಳು ತನ್ಯವಲ್ಲ ಐದು ಉಷ್ಣವಾಹಕತೆ ಲೋಹಗಳು ಉಷ್ಣದ ಉತ್ತಮ ಉತ್ತಮವಾಹಕಗಳಾಗಿದ್ದಾವೆ ಅಲೋಹಗಳು ಅವಾಹಕವಾಗಿದ್ದಾವೆ ಆರನೇದು ವಿದ್ಯುತ್ ವಾಹಕತೆ ಲೋಹಗಳು ಉತ್ತಮ ವಾಹಕಗಳಾಗಿದ್ದಾವೆ ಅಲೋಹಗಳು ಲೋಹಗಳು ಅವಾಹಕವಾಗಿದ್ದಾವೆ ಇನ್ನು ಪ್ರಶ್ನೆ ಆರು ಇವುಗಳಿಗೆ ಕಾರಣ ಕೊಡಿ ಎ ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲುಮಿನಿಯಂನ ತೆಳು ಹಾಳೆಯನ್ನು ಬಳಸುವರು ಉತ್ತರವನ್ನು ಗಮನಿಸಬಹುದು ಅಲುಮಿನಿಯಂ ಕುಟ್ಟೆ ಗುಣ ಹೊಂದಿರುವ ಲೋಹವಾಗಿದ್ದು ಅದನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿ ಪರಿವರ್ತಿಸಿ ಪೊಟ್ಟಣ ಕಟ್ಟಲು ಬಳಸಬಹುದು ಇನ್ನು ಅಲುಮಿನಿಯಂ ಆಹಾರ ಪದಾರ್ಥಗಳೊಂದಿಗೆ ವರ್ತಿಸುವುದಿಲ್ಲ ಇನ್ನು ಪ್ರಶ್ನೆ ಬಿ ಅದರಲ್ಲಿ ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ ಉತ್ತರ ನೋಡಬಹುದು ಏಕೆಂದರೆ ಲೋಹಗಳು ಉಷ್ಣ ಮತ್ತು ವಿದ್ಯುತ್ನ ಉತ್ತಮ ವಾಹಗಳಾಗಿದ್ದಾವೆ ಇನ್ನು ಪ್ರಶ್ನೆ ಸಿ ಅದರಲ್ಲಿ ಸತುವನ್ನು ಅದರ ಲವಣ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ ಉತ್ತರ ಏಕೆಂದರೆ ತಾಮ್ರವು ಸತುವಿಗಿಂತ ಕಡಿಮೆ ಕ್ರಿಯಾಪಟತ್ತು ಹೊಂದಿರುವ ಲೋಹವಾಗಿದೆ ಡಿ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ಉತ್ತರ ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳು ಅತ್ಯಂತ ಕ್ರಿಯಾಶೀಲ ಲೋಹವಾಗಿದ್ದು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ಕ್ಷಿಪ್ರವಾಗಿ ವರ್ತಿಸಿ ಹೆಚ್ಚಿನ ಶಾಖ ಬಿಡುಗಡೆ ಮಾಡುತ್ತವೆ ಇನ್ನು ಪ್ರಶ್ನೆ ಏಳು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಹುದೇ ಅಂತ ಒಂದು ಪ್ರಶ್ನೆ ವಿವರಿಸಲಿಕ್ಕೆ ಹೇಳಿದ್ದಾರೆ ಉತ್ತರ ನೋಡಬಹುದು ನಿಂಬೆಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಾರದು ಏಕೆಂದರೆ ನಿಂಬೆಹಣ್ಣಿನಲ್ಲಿರುವಂತಹ ಆಮ್ಲವು ಅಲ್ಯೂಮಿನಿಯಂ ಲೋಹದೊಂದಿಗೆ ವರ್ತಿಸಿ ಹೈಡ್ರೋಜನನ್ನು ಬಿಡುಗಡೆ ಮಾಡಿ ಉಪ್ಪಿನಕಾಯಿ ಹಾಳಾಗುವಂತೆ ಮಾಡುತ್ತದೆ ಪ್ರಶ್ನೆ ಎಂಟು ಹೊಂದಿಸಿ ಬರೆಯಿರಿ ಇಲ್ಲಿ ಭಾಗ ಎ ಮತ್ತು ಬಿ ಕಾಲಮ್ಗಳನ್ನು ಗಮನಿಸ್ಬೋದು ನಾನು ನೇರವಾಗಿ ಹೊಂದಿಸಿ ಬರೆದಿರುವಂಥದ್ದನ್ನು ನಾನೆಲ್ಲಿ ಹೇಳ್ತಾ ಇದ್ದೀನಿ ಗಮನಿಸಬೇಕು ಪ್ರಶ್ನೆ ಒಂದು ಇದರಲ್ಲಿ ಚಿನ್ನ ಆಪ್ಷನ್ ಡಿ ಆಭರಣ ತಯಾರಿಕೆಯಲ್ಲಿ ಬಳಸ್ತಾ ಇದ್ದಾರೆ ಎರಡನೇದು ಕಬ್ಬಿಣ ಆಪ್ಷನ್ ಇ ಆಗುತ್ತೆ ಯಂತ್ರೋಪಕರಣಗಳಲ್ಲಿ ಇನ್ನು ಮೂರನೇದು ಅಲ್ಯೂಮಿನಿಯಂ ಇದನ್ನು ಆಹಾರ ಪೊಟ್ಟಣ ಕಟ್ಟಲು ಬಳಸ್ತಾ ಇದ್ದಾರೆ ನಾಲ್ಕನೇದು ಕಾರ್ಬನ್ ಇದನ್ನು ಇಂಧನದ ರೂಪದಲ್ಲಿ ಬಳಕೆ ಇದ್ದಾರೆ ಐದನೇದು ತಾಮ್ರ ಇದು ವಿದ್ಯುತ್ ತಂತಿಗಳಲ್ಲಿ ಬಳಕೆ ಇದೆ ಆರನೇದು ಪಾದರಸ ತಾಪಮಾಪಕಗಳಲ್ಲಿ ಬಳಸೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಇನ್ನು ಪ್ರಶ್ನೆ ಒಂಬತ್ತು ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತದೆ ಅಂತ ಒಂದು ಪ್ರಶ್ನೆ ಅದರಲ್ಲಿ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಅದರಲ್ಲಿ ಮೊದಲಿಗೆ ಎ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸುರಿದಾಗ ಏನಾಗ್ತಾ ಇದೆ ಅಂತ ಪ್ರಶ್ನೆ ಉತ್ತರ ನೋಡ್ಬೋದು ಯಾವುದೇ ರಾಸಾಯನಿಕ ಕ್ರಿಯೆ ನಡೆಯುವುದಿಲ್ಲ ಏಕೆಂದರೆ ತಾಮ್ರವು ಕಡಿಮೆ ಕ್ರಿಯಾಪಟತು ಹೊಂದಿರುವಂಥ ಲೋಹವಾಗಿದೆ ಇನ್ನು ಬಿ ಪ್ರಶ್ನೆ ಗಮನಿಸ್ಬೋದು ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಏನಾಗ್ತಾ ಇದೆ ಉತ್ತರ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಪಟತು ಹೊಂದಿರುವುದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಸಮೀಕರಣವನ್ನು ನಾವು ಗಮನಿಸ್ಬೋದು ಪದ ಸಮೀಕರಣ ತಾಮ್ರದ ಸಲ್ಫೇಟ್ ಪ್ಲಸ್ ಕಬ್ಬಿಣ ಬಾಣದ ಗುರುತು ಕಬ್ಬಿಣದ ಸಲ್ಫೇಟ್ ಪ್ಲಸ್ ತಾಮ್ರ ಇನ್ನು ಪ್ರಶ್ನೆ ಹತ್ತು ಉರಿಯುತ್ತಿರುವ ಕಲ್ಲಿದ್ದಲಿನ ಚೂರನ್ನು ಸಲೋನಿ ತೆಗೆದುಕೊಂಡಳು ಮತ್ತು ಅದರಿಂದ ಬಿಡುಗಡೆಯಾದ ಅನಿಲವನ್ನು ಪ್ರಣಾಳದಲ್ಲಿ ಸಂಗ್ರಹಿಸಿದಳು ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳಿದರೆ ಮೊದಲಿಗೆ ಎ ಅನಿಲದ ಸ್ವರೂಪವನ್ನು ಆಕೆ ಹೇಗೆ ಕಂಡುಕೊಳ್ಳುತ್ತಾಳೆ ಬಿ ಈ ಪ್ರಕ್ರಿಯೆಯಲ್ಲಿನ ಎಲ್ಲ ಕ್ರಿಯೆಗಳ ಪದ ಸಮೀಕರಣಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಉತ್ತರ ಗಮನಿಸಬಹುದು ಎ ಅನಿಲ ಸ್ವರೂಪವನ್ನು ಆಕೆ ತೇವಭರಿತ ಲಿಟ್ಮಸ್ ಕಾಗದದ ಸಹಾಯದಿಂದ ಕಂಡುಕೊಳ್ಳಬಹುದು ಒದ್ದೆಯಾದ ಲಿಟ್ಮಸ್ ಕಾಗದವನ್ನು ಅನಿಲದ ಹತ್ತಿರಕ್ಕೆ ತಂದಾಗ ಒಂದು ವೇಳೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ತಿರುಗಿಸಿದರೆ ಅದು ಆಮ್ಲೀಯ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ತಿರುಗಿಸಿದರೆ ಅದು ಪ್ರತ್ಯಾಮ್ಲೀಯ ಸ್ವಭಾವ ಹೊಂದಿದೆ ಎಂದು ತಿಳಿಯಬಹುದು ಇನ್ನು ಬಿ ಪ್ರಶ್ನೆಯನ್ನು ನಾವಿಲ್ಲಿ ಪದ ಸಮೀಕರಣವನ್ನು ಗಮನಿಸಿದಾಗ ಒಂದನೇದು ಕಾರ್ಬನ್ ಪ್ಲಸ್ ಆಕ್ಸಿಜನ್ ಬಾಣದ ಗುರುತು ಕಾರ್ಬನ್ ಡೈಆಕ್ಸೈಡ್ ಎರಡನೇದು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಸುಣ್ಣದ ನೀರು ಬಾಣದ ಗುರುತು ಬಿಳಿಯ ಪ್ರಕ್ಷೇಪ ಪ್ರಶ್ನೆ ಹನ್ನೊಂದು ಒಂದು ದಿನ ರೀಟಾ ತನ್ನ ತಾಯಿಯ ಜೊತೆ ಆಭರಣದ ಅಂಗಡಿಗೆ ಹೊರಟಳು ಅವಳ ತಾಯಿಯು ಅಕ್ಕ ಸಾಲಿಗನಿಗೆ ಹಳೆಯ ಚಿನ್ನದ ಆಭರಣಗಳನ್ನು ಪಾಲಿಷ್ ಮಾಡಲು ಕೊಡುತ್ತಾಳೆ ಮರುದಿನ ಆ ಆಭರಣಗಳನ್ನು ಅಕ್ಕ ಸಾಲಿಗನಿಂದ ಮರಳು ಪಡೆಯುತ್ತಾರೆ ಆಭರಣಗಳ ತೂಕ ಸ್ವಲ್ಪ ಕಡಿಮೆ ಇದ್ದುದನ್ನು ಕಂಡುಕೊಳ್ಳುತ್ತಾರೆ ಆಭರಣಗಳ ತೂಕ ಕಡಿಮೆಯಾಗಲು ಕಾರಣವೇನು ಅಂತ ಒಂದು ಪ್ರಶ್ನೆ ಉತ್ತರವನ್ನು ಗಮನಿಸ್ಬೋದು ಅಕ್ಕಸಾಲಿಗನು ಚಿನ್ನದ ಆಭರಣಗಳನ್ನು ಅಕ್ವರಿಜಿಯ ದ್ರಾವಣದಲ್ಲಿ ಅದ್ದಿರುತ್ತಾನೆ ಪಾಲಿಷ್ ಮಾಡುವಾಗ ಚಿನ್ನದ ಆಭರಣದ ಹೊರಗಿನ ಪದರಗಳು ದ್ರಾವಣದಲ್ಲಿ ಕರಗಿ ಒಳಗಿನ ಹೊಳೆಯುವ ಪದರ ಮೇಲೆ ಕಾಣಿಸಿಕೊಳ್ಳುತ್ತದೆ ಇದರಿಂದ ಆಭರಣಗಳ ತೂಕ ಕಡಿಮೆಯಾಗಿರುತ್ತದೆ